ಹಾಯ್ ಹಲೋ ಫ್ರೆಂಡ್ಸ್ ಈಗ ನಾವು ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು ಮತ್ತು ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಫ್ರೆಡಿ ಅಥವಾ ಫ್ರೆಡಿ ಚಂಡಮಾರುತ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದೆ ನೋಡಿದ್ದ ರೀಸೆಂಟ್ಲಿ ಸೈಕ್ಲೋನ್ ಫ್ರೆಡಿ ಮುಖ್ಯವಾಗಿ ಕೆಲವೊಂದು ಇಂಗ್ಲೀಷ್ ಪೇಪರ್ನಲ್ಲಿ ಇದನ್ನು ಫ್ರೆಡಿ ಅಂತ ಕೊಟ್ಟಿದ್ದಾರೆ ಕನ್ನಡದ ನ್ಯೂಸ್ ಪೇಪರ್ನಲ್ಲಿ ಫೆಡಿ ಅಂತ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ನೀವು ಇಂಗ್ಲೀಷಲ್ಲೂ ಕೂಡ ಕನ್ನಡದಲ್ಲೂ ಕೂಡ ಬರ್ಕೊಳ್ಳಿ ಫೆಡಿ ಅಥವಾ ಫ್ರೆಡಿ ಚಂಡಮಾರುತ ಈಸ್ ಇನ್ ದ ನ್ಯೂಸ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ದಕ್ಷಿಣ ಆಫ್ರಿಕಾ ನೋಡಿ ದಕ್ಷಿಣ ಆಫ್ರಿಕಾದಲ್ಲಿ ಇದರಿಂದಾಗಿ ಈಗ ನಲವತ್ನಾಲ್ಕು ಜನರು ಸಾವನ್ನಪ್ಪಿರುವ ಘಟನೆಯಿಂದ ಈ ಒಂದು ಮಾಹಿತಿ ಈಗ ಪ್ರಚಲಿತದಲ್ಲಿದೆ ಹಾಗಾದರೆ ಈ ಚಂಡಮಾರುತ ಅಂದ್ರೇನು ಇದರಿಂದ ಏನೇನೆಲ್ಲ ಸಂಭವಿಸುತ್ತದೆ ಅಂತಕ್ಕಂಥ ಡೀಟೇಲ್ಸನ್ನು ತಿಳ್ಕೊಣ್ಣಣ ನೋಡಿ ಕನ್ನಡದ ನ್ಯೂಸ್ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದರು ಫೆಡಿ ಚಂಡಮಾರುತ ನಲವತ್ನಾಲ್ಕು ಮಂದಿಯ ಬಲಿ ತೆಗೆದುಕೊಂಡಿದೆ ಅಂತಕ್ಕಂಥ ಮಾಹಿತಿ ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ ಆವತ್ತಿನ ನ್ಯೂಸನ್ನು ಆವತ್ತೇ ನಾನು ಕನ್ನಡದ ಸಂಬಂಧಪಟ್ಟಂತೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ಇದು ನಿಮಗೆ ಗೊತ್ತಿರಲಿ ನೋಡಿ ದಕ್ಷಿಣ ಆಫ್ರಿಕಾವನ್ನು ಮುಖ್ಯವಾಗಿ ಜರ್ಜರಿತಗೊಳಿಸಿರುವ ಫೆಡಿ ಚಂಡಮಾರುತವು ಮಲಾವಿ ಮತ್ತು ಮುಜಾಂಬಿಕೆ ಶನಿವಾರ ರಾತ್ರಿ ಎರಡನೇ ಬಾರಿ ಅಪ್ಪಳಿಸಿದ್ದು ಇಲ್ಲಿಯವರೆಗೆ ಕನಿಷ್ಠ ನಲವತ್ನಾಲ್ಕು ಮಂದಿಯನ್ನು ಬಲಿ ತೆಗೆದುಕೊಂಡಿದೆ ಎಂದು ಎರಡೂ ದೇಶಗಳ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ ಹಾಗಾದರೆ ನಾವೀಗ ಚಂಡಮಾರುತಗಳ ಬಗ್ಗೆ ತಿಳುಕನ ನೋಡಿ ಚಂಡಮಾರುತ ಅಂದ್ರೇನು ಎಂಬುದು ನಿಮಗೆ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಂಡಮಾರುತ ಅಂದ್ರೇನು ಅಂತ ನೋಡೋದಾದರೆ ಒಂದನೇದಾಗಿ ನಿಮಗೆ ಕಡಿಮೆ ನಿಮಗೆ ಗೊತ್ತಿರಬೇಕು ಇದೊಂದು ಕಡಿಮೆ ಒತ್ತಡ ಪ್ರದೇಶದಿಂದ ಉಂಟಾಗುತ್ತದೆ ನೋಡಿ ಮಾರುತಗಳು ಅಂದರೆ ಚಂಡಮಾರುತಗಳು ವಾಯುಮಂಡಲದಲ್ಲಿ ಕಡಿಮೆ ಒತ್ತಡದ ಪ್ರದೇಶಗಳು ಸೃಷ್ಟಿಯಾದಾಗ ಅವುಗಳ ಸುತ್ತ ಯೂಹಾಕಾರದಲ್ಲಿ ಉಂಟಾಗುವ ಬಿರುಗಾಳಿ ಮತ್ತು ತೀವ್ರಗಾಳಿ ನುಡಿ ಒಂದು ಪ್ರದೇಶದಲ್ಲಿ ಕಡಿಮೆ ಒತ್ತಡ ಇತ್ತು ಅಂತ ಅಂದರೆ ಸೊ ಅಲ್ಲಿ ಮುಖ್ಯವಾಗಿ ಸೃಷ್ಟಿಯಾಗುವ ಯೂಹಾಕಾರದ ಬಿರುಗಾಳಿ ಅಥವಾ ತೀವ್ರ ಮಳೆಯ ಪ್ರಮಾಣವೇ ಸೊ ಈ ಒಂದು ಚಂಡಮಾರುತಕ್ಕೆ ಕಾರಣವಾಗುತ್ತದೆ ಹಾಗಾದರೆ ಮುಖ್ಯವಾಗಿ ವಿಶುವದ್ರೇಕೆ ನೋಡಿ ವಿಶ್ವದ್ರೇಕೆ ಏನಿದೆ ಇಲ್ಲಿ ಸುಮಾರು ಹತ್ತು ಡಿಗ್ರಿ ದೂರದಲ್ಲಿ ಹೆಚ್ಚಿನ ಚಂಡಮಾರುತಗಳು ಸಂಭವಿಸುತ್ತವೆ ನೋಡಿ ಇಲ್ಲಿ ವಿಶುವದ್ರೇಕೆಯಲ್ಲಿ ವಿಶ್ವದ್ರೇಖೆಯಿಂದ ಹತ್ತು ಡಿಗ್ರಿ ದೂರದಲ್ಲಿ ಬ ಅತಿ ಹೆಚ್ಚು ಚಂಡಮಾರುತಗಳು ಸಂಭವಿಸುತ್ತವೆ ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೇನೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮ್ಗೆ ಹಾಗಾದರೆ ಈ ಚಂಡಮಾರುತ ಹೇಗೆ ರಚನೆಯಾಗುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಚಂಡಮಾರುತ ಹವಾಮಾನಕ್ಕೆ ಸಂಬಂಧಿಸಿದ ಘಟನೆಯಾಗಿದೆ ನೋಡಿ ಇದೊಂದು ಹವಾಮಾನಕ್ಕೆ ಸಂಬಂಧಿಸಿದ ಘಟನೆಯಾಗಿದೆ ಮತ್ತು ಗಾಳಿಯ ಒತ್ತಡ ಕಡಿಮೆ ಇರುವ ಪ್ರದೇಶದತ್ತ ಗಾಳಿಯು ತಿರುಗುತ್ತಾ ಬರುವುದನ್ನ ಚಂಡಮಾರುತ ಎಂದು ನಾವು ಕರೆಯುತ್ತೇವೆ ಇಲ್ಲಿ ಗಾಳಿಯು ಪ್ರದಕ್ಷಿಣೆ ಅಥವಾ ಅಪ್ರದಕ್ಷಿಣೆ ಗಮನಿಸಿ ಸ್ನೇಹಿತರೆ ಇದನ್ನೇ ಎಕ್ಸಾಮ್ ಅಲ್ಲಿ ಕೇಳಿದ್ರು ಚಂಡಮಾರುತದ ಸಮಯದಲ್ಲಿ ಗಾಳಿ ಪ್ರದಕ್ಷಿಣೆಯಾಗಿರುತ್ತದೋ ಅಪ್ರದಕ್ಷಿಣೆಯಾಗಿರುತ್ತದೋ ಎರಡೂ ಆಗಿರುತ್ತದೆಯೋ ಈ ತರಹದ ಕ್ವಶನ್ ಕೇಳಿದ್ರು ಸೊ ಇಲ್ಲಿ ಗಾಳಿ ಪ್ರದಕ್ಷಿಣೆಯ ರೂಪದಲ್ಲಿಯೂ ಇರುತ್ತದೆ ಅಂದರೆ ಉಲ್ಟನೂ ಸಿತ್ತಿರುಗುತ್ತೆ ತಿರುಗುತ್ತೆ ಮತ್ತು ಸೀದನೂ ತಿರುಗುತ್ತೆ ಅಂತಕ್ಕಂಥದ್ದು ಓಕೆ ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆಯಾಗೂ ತಿರುಗುತ್ತದೆ ಅಂತಕ್ಕಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು ಇಲ್ಲಿ ಮುಖ್ಯವಾಗಿ ಕಡಿಮೆ ಒತ್ತಡವೆಂದರೆ ಆ ಪ್ರದೇಶ ದಲ್ಲಿ ಗಾಳಿ ಕಡಿಮೆ ಪ್ರಮಾಣದಲ್ಲಿರುತ್ತದೆ ಅಲ್ಲಿ ಸಾಂದ್ರತೆ ಕಡಿಮೆಯಾಗಿ ತೂಕ ಅಂದರೆ ಮಾಸ ಏನಿದೆ ಇದು ಕಡಿಮೆಯಾಗುವುದು ಆಗ ಉಳಿದ ಕ್ ಉಳಿದ ಕಡೆಯಿಂದ ಹೆಚ್ಚಾಗಿ ಎಲ್ಲಿ ಕಡಿಮೆ ಒತ್ತಡ ಇರುತ್ತದೆ ಅಲ್ಲಿಗೆ ಉಳಿದ ಕಡೆಯಿಂದ ಗಾಳಿ ಅಲ್ಲಿಗೆ ರಭಸದಲ್ಲಿ ನುಗ್ಗುವುದು ಗಾಳಿಯ ಚಲನೆಯ ಸುರುಳಿ ಆಕಾರ ಹೊಂದಿರುತ್ತದೆ ನೋಡಿ ಗಾಳಿಯ ಅಲ್ಲಿನ ಚಲನೆ ಸುರುಳಿ ಆಕಾರದಲ್ಲಿ ಸುತ್ತುತ್ತಾ ಸುತ್ತುತ್ತಾ ಬರುತ್ತದೆ ಸ್ನೇಹಿತರೆ ಇದನ್ನೇ ನಾವು ಚಂಡಮಾರುತ ಅಂತ ಕರಿತೀವಿ ಇಲ್ಲಿ ಸೂಕ್ಷ್ಮವಾಗಿರತಕ್ಕಂಥ ಘಟನೆಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಓಕೆ ಇನ್ನು ನೆಕ್ಸ್ಟು ಪ್ರಮುಖ ಚಂಡಮಾರುತಗಳನ್ನು ನಾವು ನೋಡೋದಾದರೆ ನೋಡಿ ಪ್ರಮುಖ ಚಂಡಮಾರುತಗಳು ಅಟ್ಲಾಂಟಿಕ್ ಪ್ರದೇಶದಲ್ಲಿ ಹರಿಕೇನ್ ಎಂಬತಕ್ಕಂಥ ಅತ್ಯಂತ ಭೀಕರ ಚಂಡಮಾರುತ ಕಂಡುಬರುತ್ತದೆ ಇನ್ನು ಫೆಸಿಫಿಕ್ ತೀರದಲ್ಲಿ ಟೈಫೋನ್ ಎಂಬತಕ್ಕಂಥ ಭೀಕರ ಚಂಡಮಾರುತ ಹಿಂದೂ ಮಹಾಸಾಗರದಲ್ಲಿ ಮತ್ತು ಭಾರತವನ್ನು ಒಳಗೊಂಡಂತೆ ಸೈಕ್ಲೋನ್ ಎಂಬತಕ್ಕಂಥ ಚಂಡಮಾರುತಗಳು ಕಂಡುಬರುತ್ತವೆ ಸೊ ಈ ಚಂಡಮಾರುತಗಳು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟು ಇನ್ನು ನೋಡಿ ಉಳಿದಂತೆ ಭಾರತದಲ್ಲಿ ಇದುವರೆಗೂ ಕಂಡುಬಂದಿರುವ ಪ್ರಮುಖ ಚಂಡಮಾರುತಗಳ ಪಟ್ಟಿ ಯಾವುದು ಅಂತ ಕೇಳಿದರೆ ಪಾಯಿಲಿನ್ ನಾದ ರೋನು ಎ ಆರ್ ಬಿ ಟು ಜೀರೋ ಟು ಮತ್ತು ಹುಡ್ವುಡ್ ಎಂಬತಕ್ಕಂಥ ಇವು ಭಾರತದಲ್ಲಿ ಸಂಭವಿಸಿರುವ ಅತಿ ಪ್ರಮುಖ ಚಂಡಮಾರುತಗಳಾಗಿವೆ ಸೊ ಇವೆಲ್ಲ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಟುಗಳೇ ಸ್ನೇಹಿತರೆ ಇನ್ನು ನಾವು ಎರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕರ್ನಾಟಕದ ಮೊಟ್ಟ ಮೊದಲ ಮೆಥನಾಲ್ ರನ್ ಬಸ್ನನ್ನು ಬೆಂಗಳೂರಿನಲ್ಲಿ ಕೆಳಗಿನ ಯಾರು ಇತ್ತೀಚೆಗೆ ಅನಾವರಣಗೊಳಿಸಿದರು ಊ ಹಮಂಗ್ ದ ಫಾಲೋಯಿಂಗ್ ಇನ್ವೈಲ್ಡ್ ಕರ್ನಾಟಕ ಸ್ಪರ್ಟ್ ಮೆಥನಾಲ್ ರನ್ ಬಸ್ ಇನ್ ಬೆಂಗಳೂರು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ನಿತಿನ್ ಗಡ್ಕರೆ ನೋಡಿ ಮೆಥನಾಲ್ ಬಸ್ಸನ್ನು ಇನ್ಪುಟ್ಗಳು ಹೆಥೆನಾಲ್ ಅಲ್ಲ ಮೆಥೆನಾಲ್ ಓಕೆ ಹೆಥೆನಾಲ್ಗೂ ಮೆಥನಾಲ್ಗೂ ಹೆಥನಾಲ್ಗೂ ತುಂಬ ವ್ಯತ್ಯಾಸ ಇದೆ ಸೊ ಮೆಥೆನಾಲ್ ರನ್ ಬಸ್ಸನ್ನು ಈಗ ಬಾ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇನಾಗ್ರೇಷನ್ ಆಗಿದೆ ಸೊ ಈ ತರಹದ ಕ್ವಶನ್ಗಳು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ದಿ ಹಿಂದೂ ಪೇಪರ್ನಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದರು ನಿತಿನ್ ಗಡ್ಕರಿ ಟು ಇನ್ವಾಯಲ್ಸ್ ಫಸ್ಟ್ ಮೆಥೆನಾಲ್ ರನ್ ಬಸ್ ಇನ್ ಬೆಂಗಳೂರು ಆನ್ ಟ್ವೆಲ್ ಮಾರ್ಚ್ ಹಾಗಾದರೆ ಸೊ ಏನಿದೆ ಆಗ ಕೇಂದ್ರ ರಸ್ತೆ ಮತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಬೆಂಗಳೂರಿನ ಮೊದಲ ಮೆಥನಾಲ್ ಬಸ್ಗಳನ್ನು ಅನಾವರಣಗೊಳಿಸಿದರು ಈ ಯೋಜನೆಯು ಹೊಸ ಹೊರಸೂಸುವಿಕೆಯ ಮಟ್ಟವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ನೋಡಿ ಕಾರ್ಬನ್ ಡೈಆಕ್ಸೈಡನ್ನು ಹೆಚ್ಚಾಗಿ ಹೊರಹುಗಳುವ ಒಂದು ಬಸ್ಗಳಿಗಿಂತ ಇದು ಅತ್ಯಂತ ಕಡಿಮೆ ಅಂದರೆ ಕಡಿಮೆಯಾಗಿದೆ ಎಂದು ತಿಳಿಸಿದೆ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಿ ಎಮ್ ಟಿ ಸಿ ಮತ್ತು ಕೇಂದ್ರ ಸರ್ಕಾರದ ನೀತಿ ಆಯೋಗ ಅದರ ಜೊತೆಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಐ ಮತ್ತು ಅಶೋಕ್ ಲೈಲ್ಯಾಂಡ್ ಒಟ್ಟಾಗಿ ಯೋಜನೆಯನ್ನು ನಡೆಸುತ್ತವೆ ನೋಡಿ ಇದರ ಪಾಲುದಾರರು ಅಥವಾ ಈ ಯೋಜನೆಯನ್ನು ರೂಪಿಸಿರುವ ರುವಾರಿಗಳು ಯಾರ್ಯಾರು ಅಂತ ಕೇಳಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟು ಒಂದು ಯಾವುದಾದ್ರೂ ತಪ್ಪು ಕೊಡ್ತಾರೆ ಆಕರಣಕ್ಕಾಗಿ ಇದನ್ನು ನೆನ್ಪಿಟ್ಕೊಳ್ಳಿ ಬಿ ಟಿ ಸಿ ನೀತಿ ಆಯೋಗ ಐ ಓ ಸಿ ಮತ್ತು ಅಶೋಕ್ ಲೈಲ್ಯಾಂಡ್ ಒಟ್ಟಾಗಿ ಈ ಒಂದು ಇದರ ಪಾಲುದಾರರಾಗಿದ್ದಾರೆ ಈ ಎಲ್ಲ ಮಾಹಿತಿ ನಿಮಗೆ ಇಂಪಾರ್ಟೆಂಟು ಮತ್ತು ಇನಾಗರೇಷನ್ ಮಾಡಿದವರು ಯಾರು ಮೆಥನಾಲ್ ಬಸ್ ಎಂಬುದು ಎಲ್ಲ ನೆನ್ಪಿಟ್ಕೋಬೇಕು ನಾವು ಮೆಥನಾಲ್ ಬಗ್ಗೂ ನೋಡೋಣ ನೋಡಿ ಇನ್ನು ಮುಖ್ಯವಾಗಿ ಮೆಥನಾಲ್ ಎಕನಾಮಿ ಎಂಬತಕ್ಕಂಥ ಸಂ ಪರಿಕಲ್ಪನೆ ಕಂಡುಬರುತ್ತದೆ ಸ್ನೇಹಿತರೇನು ಮೆಥನಾಲ್ ಎಕನಾಮಿ ಎಂಬತಕ್ಕಂಥ ಪರಿಕಲ್ಪನೆಯನ್ನು ಚೀನಾ ಇಟಲಿ ಸ್ವೀಡನ್ ಇಸ್ರೇಲ್ ಯು ಎಸ್ ಆಸ್ಟ್ರೇಲಿಯಾ ಜಪಾನ್ ಮತ್ತು ಇತರೆ ಹಲವು ಯುರೋಪಿಯನ್ ರಾಷ್ಟ್ರಗಳು ಸಕ್ರಿಯವಾಗಿ ಅನುಸರಿಸುತ್ತಿವೆ ಅಂದರೆ ಮೆಥನಾಲ್ ಎಕನಮಿಗೆ ಸಂಬಂಧಪಟ್ಟಂತೆ ಮೆಥೆನಾಲ್ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಉತ್ತೇಜಿಸಲು ಈ ಎಲ್ಲ ದೇಶಗಳು ಸರಿಸುಮಾರು ಹೆಚ್ಚಿನ ಪ್ರಮಾಣದಲ್ಲಿ ಸಕ್ರಿಯವಾಗಿ ಇವುಗಳನ್ನು ಅನುಸರಿಸುತ್ತಿವೆ ಮತ್ತು ಇದೇ ಸಂದರ್ಭದಲ್ಲಿ ಅಂದರೆ ಈ ಒಂದು ಮೆಥೆನಾಲ್ ಬಸ್ಸನ್ನು ಇನಾಗರೇಷನ್ ಮಾಡಿ ಗೋವಾಕ್ಕೆ ತೆಳಿದಂತಹ ನಿತಿನ್ ಗಡ್ಕರಿ ಅವರು ಗೋವಾದಲ್ಲಿ ನ್ಯೂ ಜುವಾರಿ ಸೇತುವೆಯನ್ನು ಮೊದಲ ಹಂತದ ಉದ್ಘಾಟನೆ ಮಾಡಿದ ನೋಡಿ ಜುವಾರಿ ಸೇತುವೆ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳ್ಬೋದು ಇದರೂ ಕೂಡ ಕರೆಂಟ್ ಅಫೇರ್ಸ್ ನೀವು ಜುವಾರಿ ಸೇತುವೆ ಜುವಾರಿ ನದಿ ಎಲ್ಲಿ ಕಂಡುಬರುತ್ತದೆ ಜುವಾರಿಗೆ ಆಣೆಕಟ್ಟಿದೆ ಜುವಾರಿಗೆ ಒಂದು ಜ್ವಾಲಾಮು ಯಾವುದು ಸೋರಿ ಜಲಪಾತವೂ ಕೂಡ ಇದೆ ನ್ಯೂ ಜುವಾರಿ ಸೇತುವೆ ಇಂಪಾರ್ಟೆಂಟು ನಾವೀಗ ಮೆಥನಾಲ್ ಬಗ್ಗೆ ನೋಡೋಣ ಮೆಥನಾಲ್ನ ಸೈಂಟಿಫಿಕ್ ನೇಮ್ ಏನಂತ ಕೇಳ್ತಾರೆ ಸಿ ಎಚ್ ತ್ರೀ ಜೀರೋ ಸಾರಿ ಓ ಎಚ್ ಅಂತ ಹೇಳ್ತೀವಿ ಓಕೆ ಸಿ ಎಚ್ ತ್ರೀ ಓ ಎಚ್ ಅಂತಕ್ಕಂಥದ್ದು ಮೆಥನಾಲ್ನ ಒಂದು ರಾಸಾಯನಿಕ ಸೂತ್ರವಾಗಿದೆ ಸ್ನೇಹಿತರು ಓಕೆ ರಾಸಾಯನಿಕ ಸೂತ್ರ ಇದು ಇದು ನೋಡಿ ಮೆಥನಾಲ್ ಎಂಬುದು ಸ್ನೇಹಿತರೆ ಹೈಡ್ರಾಕ್ಸಿಲ್ ಗುಂಪಿನೊಂದಿಗೆ ಸಂಪರ್ಕ ಹೊಂದಿದ ಮೀಥೈಲ್ ಗುಂಪಾಗಿದೆ ನೋಡಿ ಇದೊಂದು ಮೀಥೈಲ್ ಗುಂಪು ಯಾವುದು ಹೈಡ್ರಾಕ್ಸಿಲ್ ಗುಂಪಿನೊಂದಿಗೆ ಸಂಪರ್ಕ ಹೊಂದಿರುವ ಮೀಥೈಲ್ ಗುಂಪಿಗೆ ಒಳಗೊಂಡಿದೆ ಇದನ್ನು ನಾವು ಏನಂತ ಕರಿತೀವಿ ಮೋಸ್ಟ್ ಇಂಪಾರ್ಟೆಂಟು ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದದನ್ನು ವುಡ್ಡು ಆಲ್ಕೋಹಾಲ್ ಅಥವಾ ಮೀಥೈಲ್ ಆಲ್ಕೋಹಾಲ್ ಎಂದು ಕರೆಯುತ್ತಾರೆ ಇದು ಎಥೆನಾಲ್ಗಿಂತ ಸೌಮ್ಯವಾದ ಮತ್ತು ಸಿಹಿಯಾದ ವಿಶಿಷ್ಟವಾದ ವಾಸನೆಯನ್ನು ಹೊಂದಿದೆ ನೋಡಿ ಇದು ಎತ್ ಎಥೆನಾಲ್ಗಿಂತ ಸೌಮ್ಯವಾದ ಮತ್ತು ಸಿಹಿಯಾದ ವಿಶಿಷ್ಟ ವಾಸನೆಯನ್ನು ಹೊಂದಿದೆ ಸ್ನೇಹಿತರೆ ಎಥೆನಾಲ್ ಬೇರೆ ಮೆಥೆನಾಲ್ ಬೇರೆ ನೋಡಿ ಮೆ ಮೆಥೆನಾಲ್ಗೆ ಮೆಥೆನಾಲ್ ಏನಿದೆ ಎಥೆನಾಲ್ಗಿಂತ ಸ್ವಲ್ಪ ಸೌಮ್ಯ ಅಂದರೆ ಮೃದುವಾಗಿದೆ ಅಂತೆ ಮತ್ತು ಸಿಹಿಯಾಗಿದೆ ಮತ್ತು ವಿಶಿಷ್ಟವಾಗಿರತಕ್ಕಂಥ ವಾಸನೆಯನ್ನು ಹೊಂದಿದೆ ಇದು ಬಾಷ್ಪಶೀಲವಾಗಿದೆ ನೋಡಿ ಬಾಷ್ಪಶೀಲವಾಗಿದೆ ಮತ್ತು ಬಣ್ಣವನ್ನು ಹೊಂದಿರುವುದಿಲ್ಲ ಇದು ಯಾವುದೇ ಬಣ್ಣವನ್ನು ಹೊಂದಿರುವುದಿಲ್ಲ ಇದು ಸುಡುವ ಹಗುರವಾದ ವಿಷಕಾರಿ ದ್ರವವಾಗಿದೆ ಸೊ ಇದು ಇದರ ಇದರ ಪ್ರಮುಖ ಫ್ಯೂಚರ್ ಆಗಿದೆ ಸ್ನೇಹಿತರೆ ಈ ಫ್ಯೂಚರ್ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಹಾಗಾದರೆ ಮೆಥೆನಾಲ್ ಅನ್ನು ಯಾರು ಕಂಡುಹಿಡಿತಾರೆ ಅಂತ ಕೇಳಿದರೆ ನೋಡಿ ಸಾವಿರದ ಒಂಬೈ ಸಾವಿರದ ಆರುನೂರ ಅರವತ್ತೊಂದರಲ್ಲಿ ಮೆಥೆನಾಲ್ ಪ್ರತ್ಯೇಕಿಸಿದ ಮೊದಲ ವ್ಯಕ್ತಿ ಅಂತಂದರೆ ಅದು ರಾಬರ್ಟ್ ಬೋಯಲ್ ಅಂತ ಹೇಳ್ತೀವಿ ಇದನ್ನು ಅವರು ಬಾಕ್ಸ್ವುಡ್ ಅಥವಾ ಬಾಕ್ಸಸ್ ಎಂತ ಇದನ್ನು ಬಟ್ಟಿ ಇಳಿಸುವಿಕೆಯಿಂದ ಉತ್ಪಾದಿಸುತ್ತಾರೆ ಮೊಟ್ಟ ಮೊದಲ ಬಾರಿಗೆ ಕಲ್ಲಿದ್ದಲಿನಲ್ಲಿ ಬಟ್ಟಿ ಇಳಿಸುವಿಕೆಯಿಂದ ವುಡ್ ಎಂತಕ್ಕಂಥ ಹೆಸರಿನೊಂದಿಗೆ ಇದನ್ನು ರಾಬರ್ಟ್ ಬೋಯಲ್ ಸಾವಿರದ ಆರುನೂರ ಅರವತ್ತ ಒಂದರಲ್ಲಿ ಮೆಥೆಲನ್ನ ಪ್ರತ್ಯೇಕಿಸ್ತಾರೆ ಇದು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟು ಸೊ ಇದನ್ನು ಮುಖ್ಯವಾಗಿ ನೋಡಿ ಮಾ ಮಾರ್ಮಲ್ ಡಿ ಐ ಡಿ ಪರಿವರ್ತಿಸಿದ ನಂತರ ಪಾಲಿಮರ್ಗಳಲ್ಲಿ ಬಳಸಲಾಗುತ್ತದೆ ಇದನ್ನು ಕಾರ್ಬನ್ಗಳನ್ನು ಉತ್ಪಾದಿಸಲು ಬಳಸಲಾಗುತ್ತದೆ ಇದನ್ನು ಮುಖ್ಯವಾಗಿ ನೋಡಿ ಆಂತರಿಕ ದಹನಕಾರಿ ಎಂಜಿನ್ಗಳಿಗೆ ಇಂಧನವಾಗಿ ಬಳಸಲಾಗುತ್ತದೆ ಮತ್ತು ಇದು ಅತ್ಯುತ್ತಮ ಶಕ್ತಿ ವಾಹಕ ಮತ್ತು ಇದನ್ನು ತ್ಯಾಜ್ಯ ನೀರಿನ ಸಸ್ಯಗಳಲ್ಲಿ ಬಳಸಲಾಗುತ್ತದೆ ಇದನ್ನು ಬೋಟಿಂಗ್ ಸ್ಟವ್ಗಳು ಮತ್ತು ಕ್ಯಾಂಪಿಂಗ್ನಲ್ಲಿ ಇಂಧನವಾಗಿ ಬಳಸಲಾಗುತ್ತದೆ ಅದರ ಜೊತೆಗೆ ಆ್ಯಂಟಿ ಫ್ರೀಜ್ ಆಗಿ ಕೂಡ ಇದನ್ನು ಬಳಸಲಾಗುತ್ತದೆ ಸೊ ಇಷ್ಟು ಇದರ ಫ್ಯೂಚರ್ ಆಗಿದೆ ಆ ಕಾರಣಕ್ಕಾಗಿ ಇದೆಲ್ಲ ಮಾಹಿತಿ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಸ್ನೇಹಿತರೆ ಇನ್ನು ನಾವು ಮೂರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕೇಂದ್ರ ಪರಿಸರ ಸಚಿವ ಭೂಪೇಂದರ್ ಯಾದವ್ ಅವರು ಎರಡು ದಿನಗಳ ಜಿ ಟ್ವೆಂಟಿ ಪುಷ್ಪೋತ್ಸವವನ್ನು ಕೆಳಗಿನ ಯಾವ ಪ್ರದೇಶದಲ್ಲಿ ಉದ್ಘಾಟಿಸಿದರು ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಭೂಪೇಂದ್ರ ಯಾದವ್ ಆ್ಯಸ್ ಇನಾಗ್ರೇಟೆಡ್ ಟು ಆಟ್ ಟೂ ಡೇ ಜಿ ಟ್ವೆಂಟಿ ಫ್ಲವರ್ ಫೆಸ್ಟಿವಲ್ ನೋಡಿ ಜಿ ಟ್ವೆಂಟಿ ಫ್ಲವರ್ ಫೆಸ್ಟಿವಲ್ ಎಲ್ಲಿ ನಡೆದಿದೆ ಅಂತ ಕೇಳ್ತಾರೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ನವದೆಹಲಿ ಸ್ನೇಹಿತರ ನೋಡಿ ಪುಷ್ಪೋತ್ಸವ ಪ್ಲವರ್ ಫೆಸ್ಟಿವಲ್ ಇದು ಜಿ ಟ್ವೆಂಟಿ ಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಮಾಹಿತಿಯಾಗಿದೆ ಕ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿ ಕೊಟ್ಟಿದರೆ ಗಮನಿಸಿ ಡೇ ಜಿ ಟ್ವೆಂಟಿ ಫ್ಲವರ್ ಫೆಸ್ಟಿವಲ್ ಬಿಗಿನ್ಸ್ ಇನ್ ದೆಲ್ಲಿ ಓಕೆ ಎರಡು ದಿನಗಳ ಕಾರ್ಯಕ್ರಮವಾಗಿದೆ ಸೊ ಏನು ಇದರ ಉದ್ದೇಶವೇನು ಅಂತ ನಾವು ನೋಡೋದಾದರೆ ಜಿ ಟ್ವೆಂಟಿ ಸದಸ್ಯರು ಮತ್ತು ಅತಿಥಿ ರಾಷ್ಟ್ರಗಳ ಚೈತನ್ಯವನ್ನು ಹೈಲೈಟ್ ಮಾಡಲು ದೆಹಲಿಯ ಕನ್ನಾಟ ಪ್ಲೇಸ್ನಲ್ಲಿ ಉತ್ಸವವನ್ನು ಆಯೋಜಿಸಲಾಗಿದೆ ಜಿ ಟ್ವೆಂಟಿ ರಾಷ್ಟ್ರಗಳಾದ ಜಪಾನ್ ಸಿಂಗಾಪುರ್ ನೆದರ್ಲ್ಯಾಂಡ್ ಇದರಲ್ಲಿ ಭಾಗವಹಿಸುತ್ತವೆ ಸುದ್ದಿಯಲ್ಲಿ ಜಿ ಟ್ವೆಂಟಿ ಅಂದರೆ ಗಮನಿಸಿ ಎಲ್ಲ ಸಭೆಗಳು ಭಾರತದಿಂದ ಜಿ ಟ್ವೆಂಟಿರ ಅಧ್ಯಕ್ಷತೆಯಲ್ಲಿವೆ ಹಾಗಾದರೆ ಇದುವರೆಗೂ ಪ್ರಮುಖ ಜಿ ಟ್ವೆಂಟಿ ಸಭೆಗಳು ನಡೆದಿದೆ ಸೊ ಮತ್ತು ಇನ್ನು ನಡೀಬೇಕಾಗಿದೆ ಅವುಗಳನ್ನು ಕುರಿತು ನಾವೀಗ ನೋಡೋಣ ನೋಡಿ ನಾಲ್ಕನೇ ವೈ ಟ್ವೆಂಟಿ ಅಂದರೆ ಯೂತ್ ಟ್ವೆಂಟಿ ಸಮಾಲೋಚನಾ ಸಭೆ ಎಲ್ಲಿ ನಡೀತು ಮಾರ್ಚ್ ಹನ್ನೊಂದರಂದು ಪುಣೆಯಲ್ಲಿ ನಡೆಯಿತು ಇವೆಲ್ಲ ರೀಸೆಂಟಾಗಿ ನಡೆದಿರ್ತಕ್ಕಂಥ ಮಾಹಿತಿಯಾಗಿದೆ ಇವನು ಕೂಡ ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ ಇನ್ನು ಇ ಎಸ್ ಸಿ ಡಬ್ಲ್ಯೂ ಜಿ ಅಂತ ಹೇಳ್ತೀವಿ ಅಂದರೆ ಮೊದಲ ಮೊಟ್ಟ ಮೊದಲ ಎನ್ವಿರಾನ್ಮೆಂಟ್ ಮತ್ತು ಕ್ಲೈಮೇಟ್ ಸಸ್ಟೈನೇಬಲ್ ವರ್ಕಿಂಗ್ ಗ್ರೂಪ್ನ ಸಭೆ ಗುಜರಾತ್ನ ಗಾಂಧಿನಗರದಲ್ಲಿ ಇದೇ ಮಾರ್ಚ್ ಇಪ್ಪತ್ತೇಳರಿಂದ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೂ ನಡೆಯಲಿದೆ ಸ್ನೇಹಿತರ ಯಾವುದು ಮೊಟ್ಟ ಮೊದಲ ಎನ್ವಿರಾನ್ಮೆಂಟ್ ಮತ್ತು ಕ್ಲೈಮೇಟ್ ಸಸ್ಟೈನಬಲ್ ವರ್ಕಿಂಗ್ ಗ್ರೂಪ್ ಸಭೆ ಅಂತ ಹೇಳ್ತೀವಿ ಇನ್ನು ನಾಗರಿಕ ಟ್ವೆಂಟಿ ಅಂದರೆ ಸಿಟಿಸನ್ಸ್ ಟ್ವೆಂಟಿ ಆರಂಭಿಕ ಸಭೆ ಅಂದರೆ ಮೊಟ್ಟ ಮೊದಲ ಸಭೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇದೇ ಮಾರ್ಚ್ ಇಪ್ಪತ್ತರಿಂದ ಮಾರ್ಚ್ ಇಪ್ಪತ್ತೆರಡರವರೆಗೂ ನಡೆಯಲಿದೆ ಅದರ ಜೊತೆಗೆ ಮೊದಲ ಕಾರ್ಮಿಕ ಸಭೆ ಅಂದರೆ ನೋಡಿ ಲೇಬರ್ ಟ್ವೆಂಟಿ ಮೊಟ್ಟ ಮೊದಲ ಸಭೆ ಅಮೃತಸರದಲ್ಲಿ ನಡೆಯಲಿದೆ ಇದು ಹತ್ತೊಂಬತ್ತು ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆಯಲಿದೆ ಇನ್ನು ಎರಡನೇ ಅವಧಿಯ ಬಿಸ್ನೆಸ್ ಟ್ವೆಂಟಿ ಅಥವಾ ಬಿ ಟ್ವೆಂಟಿ ಸಭೆ ಮಿಜೋರಾಂನ ಐಝ್ವಲ್ನಲ್ಲಿ ಇದೇ ಮಾರ್ಚ್ ಒಂದರಿಂದ ಮೂರರವರೆಗೂ ನಡೆಯಿತು ಸ್ನೇಹಿತರೆ ಇನ್ನು ಜಿ ಟ್ವೆಂಟಿ ವಿದೇಶಾಂಗ ಮಂತ್ರಿಗಳ ಸಭೆ ರೀಸೆಂಟಾಗಿ ನಾನು ಹೇಳಿದೆ ನವದೆಹಲಿಯಲ್ಲಿ ಇದೇ ಮಾರ್ಚ್ ಒಂದರಿಂದ ಎರಡರಂದು ನಡೆಯಿತು ಈ ಎಲ್ಲ ಮಾಹಿತಿ ಕೂಡ ಜಿ ಟ್ವೆಂಟಿ ಸಭೆಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ಮಾಹಿತಿಯಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕ್ವಶನ್ ಕೇಳಿದರೂ ಕೂಡ ಆಲ್ರೆಡಿ ನಾನು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಕೂಡ ಒದಗಿಸಿದ್ದೀನಿ ಇದೆಲ್ಲ ಕೂಡ ಎಕ್ಸಾಮಿಗೆ ಇಂಪೋರ್ಟೆಂಟು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ನಾಲ್ಕನೇ ಪ್ರಮುಖ ಕ್ವಶನನ್ನು ನೋಡೋಣ ಈ ಕ್ವಶನನ್ನು ನೋಡೋದಕ್ಕಿಂತ ಮುಂಚೆ ಒಂದು ಮಾಹಿತಿ ಇದೆ ಸ್ನೇಹಿತರೆ ಇನ್ನು ಮುಂದೆ ನಾನು ಡೈಲಿ ಎರಡು ವಿಡಿಯೋ ತರುತ್ತಿದೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಒಂದೇ ವಿಡಿಯೋನ ತರ್ತೀನಿ ಯಾಕಂದರೆ ಸುಮಾರು ವಿದ್ಯಾರ್ಥಿಗಳು ಕೇಳಿಕೊಂಡ್ರೆ ಒಂದೇ ವಿಡಿಯೋ ಮಾಡಿ ಅಂತಕ್ಕಂಥ ಕಾರಣದಿಂದಾಗಿ ಆ ಕಾರಣಕ್ಕಾಗಿ ಇನ್ನು ಮುಂದೆ ಮಾರ್ನಿಂಗ್ ಒಂದೇ ವಿಡಿಯೋ ಅಂದರೆ ಅವತ್ತಿಂದ ಅವತ್ತೇ ಕರೆಂಟ್ ಅಫೇರ್ಸನ್ನು ನಾನು ಕೊಡ್ತೀನಿ ಸೊ ಒಂದೇ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ತರ್ತೀನಿ ಓಕೆ ಇನ್ನು ನಾಲ್ಕನೇ ಪ್ರಮುಖ ಕ್ವಶನನ್ನು ನೋಡೋಣ ಶಾಂಘೈ ಸಹಕಾರ ಸಂಘಟನೆ ಎಸ್ ಎಸ್ ಸಿ ಸದಸ್ಯ ರಾಷ್ಟ್ರಗಳ ಸುಪ್ರೀಂ ಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳ ಡ್ಯಾಶ್ನೆ ಸಭೆಯು ನವದೆಹಲಿಯಲ್ಲಿ ನಡೆಯಿತು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಹದಿನೆಂಟನೇ ಆವೃತ್ತಿ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದು ನೋಡಿ ಸುಪ್ರೀಂ ಕೋರ್ಟ್ ಇದನ್ನು ಆಸ್ಟ್ ಮಾಡಿದೆ ಸ್ನೇಹಿತರು ಓಕೆ ಸುಪ್ರೀಂ ಕೋರ್ಟ್ ಟು ಆಸ್ಟ್ ತ್ರೀ ಡೇ ಮೀಟಿಂಗ್ ಆಫ್ ಚೀಫ್ ಜಸ್ಟಿಸ್ ಆಫ್ ಎಸ್ ಎಸ್ ಸಿ ಓ ಮೆಂಬರ್ಸ್ ಸ್ಟೇಟ್ ನೋಡಿ ಎಸ್ ಎಸ್ ಸಿ ಓ ಶಾಂಘೈ ಕೋ ಆಪರೇಷನ್ ಏನಿದೆ ಅದರ ಮೆಂಬರ್ಸ್ಗಳಿಗೆ ಸಂಬಂಧಪಟ್ಟಂಥ ಸುಪ್ರೀಂ ಕೋರ್ಟ್ ಮೂರು ದಿನಗಳ ಮೀಟಿಂಗನ್ನು ಆಯೋಜನೆ ಮಾಡಿದೆ ಅಂದರೆ ಚೀಫ್ ಜಸ್ಟಿಸ್ ಮೀಟಿಂಗ್ ಅಂತ ಹೇಳ್ತೀವಿ ಇದನ್ನು ಓಕೆ ಸು ಇದು ಕೂಡ ಎಕ್ಸಾಮ್ ಇಂಪಾರ್ಟೆಂಟ್ ನೋಡಿ ಶಾಂಘೈ ಸಹಕಾರ ಸಂಘಟನೆ ಸದಸ್ಯ ರಾಷ್ಟ್ರಗಳ ಸುಪ್ರೀಂ ಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳ ಹದಿನೆಂಟನೇ ಸಭೆಯು ನವದೆಹಲಿಯಲ್ಲಿ ನಡೆಯಿತು ಸದಸ್ಯ ರಾಷ್ಟ್ರಗಳ ನಡುವೆ ಪರಿಣಾಮಕಾರಿ ನ್ಯಾಯಾಂಗ ಸಹಕಾರವನ್ನು ಬೆಳೆಸುವ ಉದ್ದೇಶದಿಂದ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರುಚೂಡ್ ಅವರು ಅಧ್ಯಕ್ಷತೆಯಲ್ಲಿ ಇದು ನಡೆಯಿತು ನೋಡಿ ಯಾರ ಅಧ್ಯಕ್ಷತೆಯಲ್ಲಿ ಅಂತ ಕೇಳ್ತಾರೆ ಡಿ ವೈ ಚಂದ್ರುಚೂಡ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ನಾವೀಗ ಶಾಂಘೈ ಸಹಕಾರ ಸಂಘಟನೆ ಅಥವಾ ಎಸ್ ಎಸ್ ಸಿ ಓ ಬಗ್ಗೆ ನೋಡೋದಾದರೆ ಇದು ಸ್ಥಾಪನೆಯಾಗಿದ್ದು ಎರಡು ಸಾವಿರದ ಒಂದರಲ್ಲಿ ಪ್ರಧಾನ ಕಚೇರಿ ಚೀನಾದ ಬೀಜಿಂಗ್ನಲ್ಲಿದೆ ಪ್ರಧಾನ ಕಾರ್ಯದರ್ಶಿ ನೋಡಿ ಜಾಂಗ್ ಮಿಂಗ್ ಎಂಬತಕ್ಕಂಥವರು ಚೀನಾ ದೇಶದವರು ಇನ್ನು ಇದರ ಸದಸ್ಯ ರಾಷ್ಟ್ರಗಳು ಒಂಬತ್ತು ಸದಸ್ಯ ರಾಷ್ಟ್ರಗಳಿವೆ ನೋಡಿ ಶಾಂಘೈ ಸಹಕಾರ ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಒಂಬತ್ತು ಸದಸ್ಯ ರಾಷ್ಟ್ರಗಳಿವೆ ಅದರಲ್ಲಿ ಮುಖ್ಯವಾಗಿ ಇರಾನ್ ಚೀನಾ ಭಾರತ ಕಜಿಕಿಸ್ತಾನ ಕಿರ್ಗಿಸ್ತಾನ ಪಾಕಿಸ್ತಾನ ರಷ್ಯಾ ತಜಿಕಿಸ್ತಾನ ಮತ್ತು ಉಜ್ಬೇಕಿಸ್ತಾನ ಹೀಗೆ ಒಂಬತ್ತು ಸದಸ್ಯ ರಾಷ್ಟ್ರಗಳನ್ನು ನಾವು ಒಳಗೊಂಡಿದೆ ಹಾಗಾದರೆ ಎಸ್ ಎಸ್ ಸಿ ಓ ಸಾಂಗೈ ಎಸ್ ಎಸ್ ಸಿ ಓ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ದುಶಾಂಬೆಯಲ್ಲಿ ನಡೆದಿದೆ ಇನ್ನು ಎಸ್ ಎಸ್ ಸಿ ಒ ಶೃಂಗಸಭೆಯ ಎರಡು ಸಾವಿರದ ಇಪ್ಪತ್ತೆರಡರ ಸಭೆಯಲ್ಲಿ ನಡೆದಿದೆ ಉಜ್ಬೇಕಿಸ್ತಾನದ ಸಮರ್ಖಂಡ್ನಲ್ಲಿ ನಡೆದಿದೆ ನೋಡಿ ಆಲ್ರೆಡಿ ಇದರ ಬಗ್ಗೆ ತಿಳಿಸಿದ್ದೀನಿ ಇನ್ನು ಎಸ್ ಎಸ್ ಸಿ ಒ ಶೃಂಗಸಭೆಯ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಲ್ಲಿ ನಡೀತಾ ಇದೆ ಅಂತ ಕೇಳಿದ್ರೆ ಭಾರತದ ಕಡೆಯಿಂದ ಆಯೋಜಿಸಲಾಗ್ತಾ ಇದೆ ಸ್ನೇಹಿತರೆ ಇದು ಇಂಪಾರ್ಟೆಂಟು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಶಾಂಘೈ ಸಹಕಾರ ಸಂಘಟನೆಯ ಒಂದು ಶೃಂಗಸಭೆ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಭಾರತದಲ್ಲಿ ನಡೆಯಲಿದೆ ಎಂಬುದು ನೀವು ಇಲ್ಲಿ ಗಮನಿಸಬೇಕು ನಾವೀಗ ಶಾಂಘೈ ಸಹಕಾರ ಸಂಸ್ಥೆಯ ಆ ಸ್ಥಾಪಕ ಸದಸ್ಯರು ನೋಡೋದಾದರೆ ಐದು ಜನ ಸ್ಥಾಪಕ ಸದಸ್ಯರು ಯಾರ್ಯಾರು ಚೀನಾ ರಷ್ಯಾ ಕಜಕಿಸ್ತಾನ ಕಿರ್ಗಿಸ್ತಾನ ತಜಿಕಿಸ್ತಾನ ಅಂತ ಹೇಳ್ತೀವಿ ನಂತರ ಭಾರತ ಮತ್ತು ಪಾಕಿಸ್ತಾನವು ಎರಡು ಸಾವಿರದ ಹದಿನೇಳರಲ್ಲಿ ಅದರ ಅಧಿಕೃತ ಸಂಸ್ಥೆಗೆ ಸೇರ್ಪಡೆಗೊಂಡವು ಇನ್ನು ಐದನೇ ಪ್ರಮುಖ ಕ್ವಶನ್ ನೋಡೋಣ ಮನಿ ಲ್ಯಾಂಡರಿಂಗ್ ತಡೆ ಕಾಯ್ದೆಯನ್ನು ಇತ್ತೀಚೆಗೆ ಯಾವ ಉತ್ಪನ್ನಗಳನ್ನು ಸೇರಿಸಲು ವಿಸ್ತರಿಸಲಾಗಿದೆ ನೋಡಿ ಮನಿ ಲ್ಯಾಂಡರಿಂಗ್ ತಡೆ ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ ಎರಡು ಸಾವಿರದ ಆರರಲ್ಲಿ ಜ ಸೋರಿ ಎರಡು ಸಾವಿರದ ಎರಡು ಸೇತ್ರ ಎರಡು ಸಾವಿರದ ಎರಡರಲ್ಲಿ ಜಾರಿಗೆ ಬಂದಿದೆ ಸೊ ಈ ಕಾಯ್ದೆಗೆ ಈಗ ತಿದ್ದುಪಡಿಯನ್ನು ತರಲಾಗಿದೆ ತಂದು ಮನಿ ಲ್ಯಾಂಡರಿಂಗ್ ತಡೆ ಕಾಯ್ದೆಯನ್ನು ಇತ್ತೀಚೆಗೆ ಯಾವುದು ಆಪ್ಷನ್ ನಂಬರ್ ಎ ಸರಿಯಾಗಿದೆ ನೋಡಿ ವರ್ಚುವಲ್ ಡಿಜಿಟಲ್ ಸ್ವತ್ತುಗಳು ಅಂತ ಹೇಳ್ತೀವಿ ಸೊ ಇದರನ್ನು ಈಗ ಸೇರ್ಪಡೆಗೊಳಿಸಲಾಗಿದೆ ಸೊ ಇದರ ವರ್ಚುವಲ್ ಡಿಜಿಟಲ್ ಸ್ವತ್ತುಗಳಂದರೆ ವರ್ಚುವಲ್ ಡಿಜಿಟಲ್ ಅಸೆಟ್ಸ್ ಅಂತ ಹೇಳ್ತೀವಿ ಇವುಗಳನ್ನು ಇದರಲ್ಲಿ ಸೇರ್ಪಡೆಗೊಳಿಸಲಾಗಿದೆ ಏನಿದೆ ಮಾಹಿತಿ ಪ್ರಕಾರ ಮನಿ ಲ್ಯಾಂಡರಿಂಗ್ ತಡೆಗಟ್ಟುವಿಕೆ ಕಾಯ್ದೆ ಎರಡು ಸಾವಿರದ ಎರಡರಲ್ಲಿ ಜಾರಿಗೆ ಬಂದಿದೆ ಅನ್ನು ಭಾರತೀಯ ಸಂಸತ್ತು ಮನಿ ಲ್ಯಾಂಡರಿಂಗ್ ತಡೆಗಟ್ಟಕ್ಕೆ ಜಾರಿಗೆ ತಂದಿದೆ ನೋಡಿ ಮನಿ ಲ್ಯಾಂಡರಿಂಗನ್ನು ಅಂದರೆ ಅಕ್ರಮವಾಗಿ ವಿದೇಶದಿಂದ ಬರತಕ್ಕಂಥ ಫಂಡ್ ಆಗಿರ್ಬೋದು ಅಕ್ರಮವಾಗಿರತಕ್ಕಂಥ ಹಣವನ್ನು ಸೊ ಬೇರೆಯವರಿಗೆ ಕಳಿಸ್ತಕ್ಕಂಥದ್ದು ಇದನ್ನೇ ನಾವು ಮನಿ ಲ್ಯಾಂಡರಿಂಗ್ ಆ್ಯಕ್ಟ್ ಅಂತ ಹೇಳ್ತೀವಿ ಸೊ ಅದನ್ನು ಕಂಟ್ರೋಲ್ ಮಾಡುವ ಉದ್ದೇಶದಿಂದಾಗಿ ಜಾರಿಗೆ ತರಲಾಗಿದೆ ಈ ವರ್ಚುವಲ್ ಡಿಜಿಟಲ್ ಸ್ವತ್ತುಗಳ ವಿನಿಮಯ ವರ್ಗಾವಣೆ ಮತ್ತು ಸುರಕ್ಷತೆಯನ್ನು ಒಳಗೊಂಡಿರುವ ವಹಿವಾಟುಗಳನ್ನು ಸೇರಿಸಲು ಭಾರತ ಸರ್ಕಾರವು ಹಣ ಲಾಂಡರಿಂಗ್ ಅಥವಾ ಮನಿ ಲ್ಯಾಂಡರಿಂಗ್ ಆ್ಯಕ್ಟ್ ಪಿ ಎಮ್ ಎಲ್ ಎ ತಡೆಗಟ್ಟುವಿಕೆಯನ್ನು ವಿಸ್ತರಿಸಿದೆ ಏನಿದು ಹಾಗಾದರೆ ಮನಿ ಲ್ಯಾಂಡರಿಂಗ್ ಆ್ಯಕ್ಟ್ ಅಂತ ನೋಡೋದಾದರೆ ಎರಡು ಸಾವಿರದ ಎರಡರಲ್ಲಿ ಇದು ಜಾರಿಗೆ ಬಂದಿದೆ ನೆನ್ಪಿಟ್ಕೊಳ್ಳಿ ಮನಿ ಲ್ಯಾಂಡರಿಂಗ್ ಎಂಬತಕ್ಕಂಥದ್ದು ಅಕ್ರಮ ಮೂಲಗಳು ಮತ್ತು ವಿಧಾನಗಳಿಂದ ಅಕ್ರಮವಾಗಿ ಪಡೆದ ಹಣದ ಪರಿವರ್ತನೆ ಅಥವಾ ತಪ್ಪು ನಿರೂಪಣೆಯನ್ನು ಸೂಚಿಸುತ್ತದೆ ಅದು ಸೊ ಈ ಕಾರಣಕ್ಕಾಗಿ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟು ಇನ್ನು ಆರನೇ ಪ್ರಮುಖ ಕ್ವಶನ್ ನೋಡೋಣ ಈಗ ಕೇಂದ್ರದ ಕೆಳಗಿನ ಯಾವ ಸಚಿವಾಲಯವು ನವದೆಹಲಿಯ ಟಾಲ್ಕೊಟೋರಾ ಸ್ಟೇಡಿಯಂನಲ್ಲಿ ಯೋಗ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಆಯೋಜಿಸಿದೆ ದ ಫಾಲೋಯಿಂಗ್ ಕನ್ ಸೆಂಟರ್ ಮಿನಿಸ್ಟ್ರಿ ಆರ್ಗನೈಸ್ಡ್ ಯೋಗ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರು ಅಟ್ ಟಾಲ್ಕಟೋರಾ ಸ್ಟೇಡಿಯಂ ಇನ್ ಡೆಲ್ಲಿ ಸರಿಯಾದಂಥ ಉತ್ತರ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಯುಷ್ಮಾನ್ ಸಚಿವಾಲಯ ಇಲ್ಲಿ ಸಂಸ್ಕೃತ ಸಚಿವಾಲಯ ಪ್ರವಾಸೋದ್ಯಮ ಸಚಿವಾಲಯ ಗೃಹ ಸಚಿವಾಲಯ ಎಲ್ಲವೂ ಕೂಡ ಯೋಗ ಮಹೋತ್ಸವಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಆದರೆ ಇಲ್ಲಿ ಕಂಫ್ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ಯೋಗ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರು ಆಯೋಜನೆ ಮಾಡಿರುವ ಸಚಿವಾಲಯ ಯಾವುದು ಅಂತ ಕೇಳಿದರೆ ಅದು ಆಯುಷ್ಮಾನ್ ಸಚಿವಾಲಯ ಎಂಬುದು ನೀವು ಇಲ್ಲಿ ಗಮನಿಸಬೇಕು ನೋಡಿ ಆಯುಷ್ಮಾನ್ ಸಚಿವಾಲಯವು ನವದೆಹಲಿಯ ಟಾಲ್ಕಟೂರ ಸ್ಟೇಡಿಯಂನಲ್ಲಿ ಯೋಗ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಆಯೋಜಿಸಿದೆ ಯೋಗ ಮಹೋತ್ಸವವು ಅಂತಾರಾಷ್ಟ್ರೀಯ ಯೋಗ ದಿನದ ಅಂದರೆ ಒಂಬತ್ತನೇ ಆವೃತ್ತಿಯ ನೂರು ದಿನಗಳ ಕೌಂಟ್ ಅನ್ನು ನೆನಪಿಸುವ ಕಾರ್ಯಕ್ರಮವಾಗಿದೆ ಸ್ನೇಹಿತರೆ ಇದು ಇನ್ನು ಏಳನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಭಾರತದ ಕೆಳಗಿನ ಯಾವ ವ್ಯಕ್ತಿಯು ಆಸ್ಕರ್ ಪ್ರಶಸ್ತಿಯನ್ನು ಇದುವರೆಗೂ ಪಡೆದಿಲ್ಲ ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನ್ಸ್ ಫ್ರಮ್ ಇಂಡಿಯಾ ಆಸ್ ನೆವರ್ ಹೋನ್ ಆ್ಯನ್ ಆಸ್ಕರ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಸಾವನ್ ಅಂತ ಹೇಳ್ತೀವಿ ಸೊ ಇಲ್ಲಿ ಮುಖ್ಯವಾಗಿ ಬಾನು ಆತಯ್ಯ ಸತ್ಯಜಿತ್ರೆ ರಸೂಲ್ ಪುಕ್ಕಟೆ ಪುಕುಟ್ಟಿ ಎಂಬತಕ್ಕಂಥವ್ರು ಆಲ್ರೆಡಿ ಭಾರತದಿಂದ ರೆಹಮಾನ್ ಅವರನ್ನು ಒಳಗೊಂಡಂತೆ ಆಸ್ಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಯಾಕೆ ಇದು ಪ್ರಚಲಿತದಲ್ಲಿದೆ ಅಂತ ನೋಡೋದಾದರೆ ನೋಡಿ ಈಗ ಆಸ್ಕರ್ ಪ್ರಭಾವ ನಮ್ಮ ಪ್ರಜಾವಣಿ ಪೇಪರಲ್ಲಿ ಕೊಟ್ಟಿದ್ದಾರೆ ಆಸ್ಕರ್ ಪ್ರಭಾವಳಿಯಲ್ಲಿ ದಿ ಎಲಿಫೆಂಟ್ ಆಫ್ ವಿಸ್ಪರ್ ಮತ್ತು ನಾಟನಾಟು ಹಾಡಿಗೆ ಈಗ ಆಸ್ಕರ್ ಅವಾರ್ಡನ್ನು ಅತ್ಯುತ್ತಮ ಸಾಕ್ಷ್ಯಚಿತ್ರ ಮತ್ತು ಅತ್ಯುತ್ತಮ ಮೂಲ ಗೀತೆ ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ ಸೊ ಈ ಒಂದು ಮಾಹಿತಿಯನ್ನು ಒಳಗೊಂಡಂತೆ ಭಾರತೀಯರು ಆಸ್ಕರ್ ಸಾಧನೆ ಮತ್ತು ಇದರ ಸಂಪೂರ್ಣ ಡೀಟೇಲ್ಸನ್ನು ತಿಳ್ಕೋಣ ಯಾರ್ಯಾರಿಗೆ ಏನೇನು ಪ್ರಶಸ್ತಿ ಕೊಟ್ಟಿದ್ದಾರೆ ಎಂಬುದನ್ನು ನೋಡಿ ಇಲ್ಲಿ ಆಸ್ಕರ್ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತದ ನಾಮನಿರ್ದೇಶನಗಳು ನೋಡೋದಾದರೆ ಇದು ತೊಂಬತ್ತೈದನೇ ಆಸ್ಕರ್ ಪ್ರಶಸ್ತಿಗಳ ಒಂದು ಮಾಹಿತಿಯಾಗಿದೆ ಸ್ನೇಹಿತರ ಓಕೆ ತೊಂಬತ್ತೈದನೇ ಆವೃತ್ತಿಯದ್ದು ಇದು ನಿಮಗೆ ಮೊದಲು ನೆನಪಿರಬೇಕು ಇನ್ನು ಆರ್ ಆರ್ ಆರ್ನ ಆಲ್ ದಟ್ ಬ್ರೀತ್ಸ್ ಅಂತ ಹೇಳ್ತೀವಿ ನೋಡಿ ಆಲ್ ದಟ್ ಬ್ರೀತ್ಸ್ ಮತ್ತು ನಾಟು ನಾಟು ಎರಡು ಅತ್ಯುತ್ತಮ ಮೂಲಗೀತೆಗಾಗಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿವೆ ನೋಡಿ ಆಲ್ ದಟ್ ಬ್ರೀತ್ಸ್ ಮತ್ತು ನಾಟು ನಾಟು ಇವೆರಡೂ ಕೂಡ ಈಗ ಅತ್ಯುತ್ತಮ ಮೂಲ ಗೀತೆಗಾಗಿ ಈ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ಹಾಗಾದರೆ ಈ ನಾಟು ನಾಟುವನ್ನು ರಾಹುಲ್ ಸಿಪ್ಲಿಗುಂಜ್ ಅಂತಕ್ಕಂಥವ್ರು ಹಾಗೂ ಕಾಲಭೈರವ ಹಾಡಿಗೆ ಗಾಯನವನ್ನು ಒದಗಿಸಿದ್ದಾರೆ ಯಾರು ರಾಹುಲ್ ಸಿಪ್ಲಿಗುಂಜಿ ಮತ್ತು ಕಾಲಭೈರವ ಹಾಡಿಗೆ ಗಾಯನವನ್ನು ಅಂದರೆ ಆಡಿದ್ದಾರೆ ಸೊ ಇದನ್ನು ಸಂಯೋಜಿಸಿದವರು ಯಾರು ಅಂತ ಕೇಳ್ತಾರೆ ಇಂಪಾರ್ಟೆಂಟ್ ಆಗುತ್ತೆ ಎಂ ಎಂ ಕೀರವಾಣಿ ಅಂತ ಹೇಳ್ತೀವಿ ಸಂಯೋಜಕರು ಎಂ ಎಂ ಕೀರವಾಣಿ ಆಡಿದವರು ಸಿಪ್ಲಿಗುಂಜ್ ಮತ್ತು ಕಾಲಭೈರವ ಇನ್ನು ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥ ಮಾಹಿತಿ ಅಂದರೆ ನೋಡಿ ದೀಪಿಕಾ ಪಡುಕೋಣೆ ಅವರು ನಾಟು ನಾಟುವಿನ ನೇರ ಪ್ರದರ್ಶನವನ್ನು ಪರಿಚಯಿಸಿದ ನಂತರ ಸ್ಟ್ಯಾಂಡಿಂಗ್ ಓಬೇಷನ್ಸ್ ನೀಡಲಾಯಿತು ಇನ್ನು ಪ್ರಿಯಾಂಕಾ ಚೋಪ್ರಾ ಸ್ಟ್ಯಾಂಡಿಂಗ್ ಓಬೇಷನ್ಸ್ಗಳಿಗೆ ನೀಡಲಾಯಿತು ಅಂದರೆ ಇಲ್ಲೇನು ಆಸ್ಕರ್ ಪ್ರಶಸ್ತಿಗಳನ್ನು ಕೊಡಲಿಕ್ಕಾಗಿ ಆ ಏನು ಸ್ಟೇಜ್ ಮೇಲೆ ಅವರನ್ನು ನಿಲ್ಲಿಸುವುದು ಸ್ನೇಹಿತರೆ ಹೀಗೆ ಪ್ರಿಯಾಂಕಾ ಸಾರಿ ದೀಪಿಕಾ ಪಡುಕೋಣಿ ಅವರನ್ನು ಆಹ್ವಾನಿಸಲಾಗಿತ್ತು ಅದರಲ್ಲಿ ಸೊ ಹೀಗೆ ದೀಪಿಕಾ ಪುಡುಕೋಣಿಯವರು ಪ್ರಿಯಾಂಕಾ ಚೋಪ್ರಾ ಹಾಗೂ ಫರ್ಸಿನ್ ಕಬುಟ್ಟ ಜೊತೆಗೆ ದೀಪಿಕಾ ಆಸ್ಕರ್ನಲ್ಲಿ ಪ್ರಸ್ತುತಪಡಿಸಿದ ಮೂರನೇ ಭಾರತೀಯ ವ್ಯಕ್ತಿ ಎಂಬತಕ್ಕಂಥ ಹೆಗ್ಗಳಿಕೆಗೆ ಈಗ ಪಾತ್ರವಾಗಿದ್ದಾರೆ ಸ್ನೇಹಿತರೆ ಅಂದರೆ ಆಸ್ಕರ್ ಪ್ರಶಸ್ತಿಯನ್ನು ಕೊಡಲು ಸ್ಟೇಜ್ ಮೇಲೆ ಕರೀತಾರಲ್ಲ ಆ ಸ್ಟೇಜ್ ಮೇಲೆ ಹತ್ತಿದಂತಹ ಮೂರನೇ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದರೆ ಅದು ದೀಪಿಕಾ ಪಡುಕೋಣೆ ಅಂತ ಹೇಳ್ತೀವಿ ಈ ಮೊದಲು ಆಲ್ರೆಡಿ ಪ್ರಿಯಾಂಕಾ ಚೋಪ್ರಾ ಹಾಗೂ ಫರ್ಸಿನ್ ಕಬುಟ್ಟಾರ್ ಅವರು ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಸೊ ಇದರ ಜೊತೆಗೆ ದೀಪಿಕಾ ಆಸ್ಕರ್ನಲ್ಲಿ ಪ್ರಸ್ತುತ ಪಡಿಸಿದ ಮೂರನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಈಗ ಪಾತ್ರವಾಗಿದ್ದಾರೆ ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟು ಇನ್ನು ಮುಖ್ಯವಾಗಿ ನೋಡಿ ಎಲಿಪೆಂಟ ವಿಸ್ಪ ವಿಸ್ಪರರ್ಸ್ ಅಂತ ಹೇಳ್ತೀವಿ ಮುಖ್ಯವಾಗಿ ಗಮನಿಸಿ ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಸಾಕ್ಷ್ಯಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸ್ನೇಹಿತರೆ ಇದೊಂದು ಸಾಕ್ಷ್ಯಚಿತ್ರವಾಗಿದೆ ಚಿತ್ರವಾಗಿದೆ ಇದು ನೆನಪಿಟ್ಕೊಳ್ಳಿ ಅಂದರೆ ಏನಿದು ಸಾಕ್ಷ್ಯಚಿತ್ರ ಅನಾಥ ಆನೆ ಮರಿಯನ್ನು ಆರೈಕೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಡುವ ದಂಪತಿಯ ಕಥಾ ಹಂದರವುಳ್ಳ ದಿ ಎಲಿಫೆಂಟ್ ಆಫ್ ವಿಸ್ಪರರ್ ಸಾಕ್ಷ್ಯಚಿತ್ರದ ನಿರ್ದೇಶಕ ಯಾರು ಅಂತ ಕೇಳಿದರೆ ಕಾರ್ತಿಕಿ ಗೋನ್ಸಲ್ವೆಸ್ ಮತ್ತು ಗ ನಿರುಪ್ ನಿರ್ಮಾಪಕಿ ಗುನಿತಾ ಮೋಂಗಾ ಪ್ರಶಸ್ತಿ ಹಿಡಿದು ಮಿಂಚಿದರು ಸ್ನೇಹಿತರೆ ನೋಡಿ ಇದೊಂದು ಆನೆ ಮರಿಯನ್ನು ಸಾಕಲಿಕ್ಕಾಗಿ ಒಂದು ದಂಪತಿಗಳು ಪಡಬಾರಲ್ಲ ಕಷ್ಟವನ್ನು ಪಡ್ತಾರೆ ಸೊ ಇದು ಅದರ ಪ್ರಮುಖ ಸಾರಾಂಶವಾಗಿದೆ ಇನ್ನು ಆಸ್ಕರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಮುಖ ಪ್ರಶಸ್ತಿಗಳ ಘಟ್ಟವನ್ನು ನಾವು ನೋಡೋದಾದರೆ ಅತ್ಯುತ್ತಮ ಚಲನಚಿತ್ರ ಯಾವುದು ಅತ್ಯುತ್ತಮ ಚಿತ್ರ ಅದು ನೋಡಿ ಯಾವುದು ಎವ್ರಿಥಿಂಗ್ ಎವ್ರಿವೇರ್ ಆಲ್ ಓಮ್ಸ್ ಎಂಬತಕ್ಕಂಥದ್ದು ಈ ವರ್ಷ ಆಲ್ ಓಮ್ ಓಮ್ಸ್ ಎಂಬತಕ್ಕಂಥದ್ದು ಈ ವರ್ಷ ಅದಾಗಿದೆ ಇನ್ನು ಆಸ್ಕರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರು ಅತ್ಯುತ್ತಮ ನಟ ಮಿಚಲ್ ಹೋಯಿ ಅಂತಕ್ಕಂಥವ್ರು ಇನ್ನು ಅತ್ಯುತ್ತಮ ನಟ ಸೋರಿ ಅತ್ಯುತ್ತಮ ನಟಿ ಸ್ನೇಹಿತರ ಸೋರಿ ಅತ್ಯುತ್ತಮ ನಟಿ ಮಿಚಲ್ ಹೋಯ್ ಅತ್ಯುತ್ತಮ ನಟ ಬ್ರೆಂಡನ್ ಫ್ರೆಝರ್ ಅಂತ ಹೇಳ್ತೀವಿ ದಿ ವೇಲ್ ಎಂಬತಕ್ಕಂಥ ಮೂವಿಯಲ್ಲಿ ನಟನೆಗಾಗಿ ಇವರು ಅದೇ ಎವ್ರಿಥಿಂಗ್ ಎವ್ರಿ ವೇರ್ ಆಲ್ ಅಟ್ ಒನ್ ಇದ್ದಾಟ್ ಹೋಮ್ಸ್ ಅಂತಕ್ಕಂಥದ್ದು ಇನ್ನು ಅತ್ಯುತ್ತಮ ನಟ ಮತ್ತು ಅತ್ಯುತ್ತಮ ನಟಿ ನಡೀವಿ ಈಗ ಅತ್ಯುತ್ತಮ ಮೂಲ ಹಾಡು ನಾಟು ನಾಟು ಎಂಬತಕ್ಕಂಥದ್ದು ಇನ್ನು ಆಸ್ಕರ್ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಅತ್ಯುತ್ತಮ ವಿಜುವಲ್ ಎಫೆಕ್ಟ್ಗಾಗಿ ಅವತಾರ್ ದ ವೇ ಆಫ್ ವಾಟರ್ ಎಂಬತಕ್ಕಂಥ ಮೂವಿ ಅವತಾರ್ ಟು ರಿಲೀಸ್ ಆಯ್ತಲ್ಲ ಅದರ ಒಂದು ವಿಜುವಲ್ ಎಫೆಕ್ಟ್ಗೆ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಇನ್ನು ಮುಖ್ಯವಾಗಿ ಗಮನಿಸಿ ಸ್ನೇಹಿತರೆ ಆಸ್ಕರ್ ಪ್ರಶಸ್ತಿ ಪಡೆದ ಭಾರತೀಯರು ಯಾರ್ಯಾರು ಹಾಗಾದರೆ ಈವರೆಗೂ ಸರಿಸುಮಾರು ಐದು ಜನ ಭಾರತದಿಂದ ಆಸ್ಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಒಂದನೇದಾಗಿ ಭಾನು ಆತಯ್ಯ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಸ್ಕರ್ ಪ್ರಶಸ್ತಿ ಪಡೆದಂತಹ ಮೊದಲರು ಆಗ ಬಾನು ಆತಯ್ಯ ಸಾವಿರದ ಒಂಬೈನೂರ ಎಂಬತ್ತೆರಡು ಸತ್ಯಜಿತ್ರೆ ರಸೂಲ್ ಪುಕಟ್ಟಿ ಗುಲ್ಜಾರ್ ಎ ಆರ್ ರೆಹಮಾನ್ ಎರಡು ಸಾವಿರದ ಒಂಬತ್ತರಲ್ಲಿ ಪಡೆದುಕೊಂಡಿದ್ದಾರೆ ಸೊ ಇವರು ಆಸ್ಕರ್ ಪ್ರಶಸ್ತಿಯನ್ನು ಪಡೆದಂತಹ ಇದುವರೆಗಿನ ಭಾರತೀಯರಾಗಿದ್ದಾರೆ ಸೊ ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನಾವು ಎಂಟನೇ ಪ್ರಮುಖ ಕ್ವಶನ್ ನೋಡೋಣ ಬನ್ನಿ ಇತ್ತೀಚೆಗೆ ಕರ್ನಾಟಕದ ಕೆಳಗಿನ ಯಾವ ರೈಲ್ವೆ ನಿಲ್ದಾಣವು ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣ ಹಾಗಾದರೆ ಯಾಕೆ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆಗೊಂಡಿದೆ ಆದರೆ ನಿಮಗೆ ಇದರ ಬಗ್ಗೆ ಗೊತ್ತು ಅಂದ್ಕೊತೀನಿ ಯಾಕಂದರೆ ವಿಶ್ವದಲ್ಲೇ ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮನ್ನು ಹೊಂದಿದೆ ಆ ಕಾರಣಕ್ಕಾಗಿ ನೋಡಿ ಹುಬ್ಬಳ್ಳಿಯ ಶ್ರೀ ಸಿದ್ಧರೂಢ ಸ್ವಾಮೀಜಿ ಅಂದರೆ ಎಸ್ 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 ರೈಲು ನಿಲ್ದಾಣದಲ್ಲಿರುವ ಸಾವಿರದ ಐನೂರ ಏಳು ಮೀಟರ್ ಉದ್ದದ ಫ್ಲಾಟ್ಫಾರ್ಮ್ ಏನಿದೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದೆ ಸರಿಸುಮಾರು ಇದನ್ನು ಇಪ್ಪತ್ತು ಪಾಯಿಂಟ್ ಒಂದು ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿರುವ ಇದು ವಿಶ್ವದಲ್ಲಿಯೇ ಅತಿ ಉದ್ದನೆಯ ರೈಲ್ವೆ ಪ್ಲಾಟ್ಫಾರ್ಮ್ ಆಗಿದೆ ಮಾರ್ಚ್ ಹನ್ನೆರಡರಂದು ಪ್ರಧಾನಿ ಮೋದಿ ಇದನ್ನು ಲೋಕಾರ್ಪಣೆ ಮಾಡಿದರು ಇನ್ನು ನಾವು ಒಂಬತ್ತನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಪುರುಷರ ವಿಭಾಗದಲ್ಲಿ ಇತ್ತೀಚೆಗೆ ಕೆಳಗಿನ ಯಾರು ಎರಡನೇ ಬಾರಿಗೆ ಐ ಸಿ ಸಿ ಮಾಸಿಕ ಆಟಗಾರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಊಮಂಗ್ ದ ಫಾಲೋಯಿಂಗ್ ರೀಸೆಂಟ್ಲಿ ಓನ್ ದ ಐ ಸಿ ಸಿ ಪ್ಲೇಯರ್ ಆಫ್ ದ ಮಂತ್ ಅವಾರ್ಡ್ ಫಾರ್ ದ ಸೆಕೆಂಡ್ ಟೈಮ್ ಇನ್ ಮೆನ್ಸ್ ಕ್ಯಾಟಗರಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಹ್ಯಾರಿ ಬ್ರೋಕ್ ನೋಡಿ ಹ್ಯಾರಿ ಬ್ರಕ್ ಸ್ನೇಹಿತರೆ ಐ ಸಿ ಸಿ ಮಂತ್ ಪ್ಲೇಯರ್ ಆಗಿ ಹೊರಹೊಮ್ಮಿದ್ದಾರೆ ಎರಡನೇ ಅವಧಿಗೆ ಸೊ ಮಹಿಳಾ ವಿಭಾಗದಲ್ಲಿ ಆಪ್ಷನ್ ನಂಬರ್ ಟೂ ಅನ್ನು ಗಮನಿಸಿ ಆಸ್ಲೇ ಸಾರಿ ಇದು ಆಸ್ರಿ ಅಂತ ಆಗ್ಬಿಟ್ಟಿದೆ ಆಸ್ಲೇ ಅಂತ ನೋಡ್ಕೊಳ್ಳಿದ್ದೀವಿ ಸೊ ಓಕೆ ಆಸ್ಲೇ ಅಂತ ಹೇಳ್ತೀವಿ ಆಸ್ಲೇ ಗಾರ್ಡನರ್ ಏನಿದ್ದಾರೆ ಇವರು ಮಹಿಳಾ ವಿಭಾಗದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸೊ ನೋಡಿ ಮಾಹಿತಿ ಪ್ರಕಾರ ಆ ಪೇಪರಲ್ಲಿ ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಬ್ರೋಕ್ ಮತ್ತು ಗಾರ್ಡನರ್ ಏನಿದ್ದಾರೆ ಐ ಸಿ ಸಿ ಮಾಸಿಕ ಅಂದರೆ ಮಾಸಿಕ ಅಂದರೆ ತಿಂಗಳ ಐ ಸಿ ಸಿ ತಿಂಗಳ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸೊ ಈ ಒಂದು ಮಾಹಿತಿಯನ್ನು ಆ ಪೇಪರಲ್ಲಿ ಕೊಟ್ಟಿದರೆ ಏನೇನಿದೆ ಅಂತ ನೋಡೋಣ ನಾವು ನೋಡಿ ವಿಶ್ವದ ನಂಬರ್ ಒನ್ ಆಲ್ರೌಂಡರ್ ಭಾರತದ ರವೀಂದ್ರ ಜಡೇಜರನ್ನು ಹಿಂದಿಕ್ಕುವ ಮೂಲಕ ಇಂಗ್ಲೆಂಡಿನ ಯುವ ಬ್ಯಾಟರ್ನಲ್ಲಿ ಯಾವ ದೇಶದವರು ಅಂತ ಕೇಳಿದರೆ ಇಂಗ್ಲೆಂಡ್ ದೇಶ ಇಂಗ್ಲೆಂಡಿನ ಯುವ ಬ್ಯಾಟರ್ ಹ್ಯಾರಿ ಬ್ರೋಕ್ ಎರಡನೇ ಬಾರಿಗೆ ಐ ಸಿ ಸಿ ಮಾಸಿಕ ಆಟಗಾರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇನ್ನು ಮಹಿಳಾ ವಿಭಾಗದಲ್ಲಿ ಆಸ್ಟ್ರೇಲಿಯಾದ ಆಲ್ರೌಂಡರ್ ಆಗಿರತಕ್ಕಂಥ ಆಶ್ಟೇ ಗಾರ್ಡನರ್ ಪ್ರಶಸ್ತಿ ಭಾಜನರಾಗಿದ್ದಾರೆ ಇವರಿಬ್ಬರೂ ಕೂಡ ಎರಡನೇ ಅವಧಿಗೆ ಪ್ರಶಸ್ತಿಯನ್ನು ಭಾಜನರಾಗಿದ್ದಾರೆ ಸೊ ನೋಡಿ ಇಬ್ಬರು ಎರಡನೇ ಬಾರಿಗೆ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ ಸ್ನೇಹಿತರು ನೋಡಿ ಇವರಿಬ್ಬರೂ ಕೂಡ ಎರಡನೇ ಅವಧಿಗೆ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇನ್ನು ಆ್ಯಾರಿ ಬ್ರೋಕ್ ಈ ಮುನ್ನ ಎರಡು ಸಾವಿರದ ಇಪ್ಪತ್ತೆರಡರ ಡಿಶೆಂಬರ್ನಲ್ಲಿ ಮೊದಲ ಬಾರಿಗೆ ಐ ಸಿ ಸಿ ಮಂತ್ ಪ್ಲೇಯರ್ ಅವಾರ್ಡನ್ನು ಪಡೆದುಕೊಂಡಿದ್ದರು ಇದು ಅವರ ಎರಡನೇ ಬಾರಿಯಾಗಿದೆ ಹಾಗಾದರೆ ವಿಶ್ವದಲ್ಲೇ ಪಾಕಿಸ್ತಾನದ ಬಾಬರ್ ಅಜ್ಜಾಮ್ ಏನಿದ್ದಾರೆ ಎರಡನೇ ಬಾರಿ ಐ ಸಿ ಸಿ ತಿಂಗಳ ಪ್ರಶಸ್ತಿಯನ್ನು ಪಡೆದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಹಾಗಾದರೆ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಸೊ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಿ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಸೊ ಅಲ್ಲಿ ಮುಖ್ಯವಾಗಿ ಗಮನಿಸಿ ಸ್ನೇಹಿತರೆ ಪಿ ಡಿ ಎಫ್ ಅವೈಲೇಬಲ್ ಇದೆ ಸೊ ಪರ್ ಮಂತ್ ಪಿ ಡಿ ಎಫ್ ಬಂದ್ಬಿಟ್ಟು ನಿಮಗೆ ತರ್ಟಿ ರುಪೀಸ್ ಆಗಿರುತ್ತದೆ ಸೊ ಬೇಕಾದಂಥವ್ರು ಸೆವೆನ್ ಫೋರ್ ಡಬಲ್ ಒನ್ ನೈನ್ ಸೆವೆನ್ ನೈನ್ ಡಬಲ್ ಜೀರೋ ಫೈವ್ಗೆ ವಾಟ್ಸಪ್ ಮಾಡುವುದರ ಮೂಲಕ ನೀವು ಪಿ ಡಿ ಎಫನ್ನು ಪರ್ಚೇಸ್ ಮಾಡ್ಬೋದು ಪರ್ ಮಂತ್ ಪಿ ಡಿ ಎಫ್ ನಿಮಗೆ ತರ್ಟಿ ರುಪೀಸು ಪಿ ಡಿ ಎಫ್ ರೂಪದಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಓಕೆ ಸೊ ಇನ್ನು ಇತ್ತೀಚಿನ ಪ್ರಶ್ನೆಗೂ ಸೋರಿ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಸೊ ಇದಕ್ಕೆ ಆನ್ಸರ್ ಮಾಡಿ ಒಂದನೇದಾಗಿ ನೋಡಿ ಮನಿ ಲ್ಯಾಂಡರಿಂಗ್ ಆ್ಯಕ್ಟ್ ಪಿ ಎಮ್ ಎಲ್ ಎ ಭಾರತದಲ್ಲಿ ಯಾವ ವರ್ಷ ಜಾರಿಗೆ ಬಂದಿದೆ ಆನ್ಸರ್ ಮಾಡಿ ಎರಡನೇದಾಗಿ ಕೆಳಗಿನ ಸಾರಿ ಯಾವುದನ್ನು ನಾವು ವುಡ್ ಆಲ್ಕೋಹಾಲ್ ಅಥವಾ ಮೀಥೈಲ್ ಆಲ್ಕೋಹಾಲ್ ಎಂದು ಕರೆಯುತ್ತೇವೆ ಸೊ ಎರಡಕ್ಕೂ ನೀವು ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಆನ್ಸರ್ ಮಾಡಿ ಸೊ ವಿಡಿಯೋವನ್ನು ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್